ಈ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಎಲ್ಲ ವಿಧಾನಸಭಾ ಕ್ಷೇತ್ರಗಳು ಕೂಡ ಭೇಟಿ ಮಾಡಿ ಬಂದಿದ್ದೇನೆ. ಎಲ್ಲ ಕಡೆಯೂ ಕೂಡ ನಾನು ತಗೊಂಡಿರೋಂಥ ಉದ್ದೇಶವನ್ನು ಜನ ಮೆಚ್ತಾ ಇದ್ದಾರೆ. ಅಪ್ಪ ಮಕ್ಕಳ ಕೈಯಲ್ಲಿ ಒಂದು ಪಕ್ಷ ಇದೆ, ಹಿಂದೆ ನಾವು ಕಾಂಗ್ರೆಸ್ ಟೀಕೆ ಮಾಡ್ತಾಯಿದ್ವಿ, ಅದು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಒಂದೇ ಕುಟುಂಬದವರು, ಅವ್ರ ಕೈಯಲ್ಲಿ ಪಾರ್ಟಿ ಇದೆ, ಇದನ್ನು ಮುಕ್ತ ಮಾಡಬೇಕು ಅಂತ ಮಾನ್ಯ ನರೇಂದ್ರ ಮೋದಿಯವರು ಹೇಳ್ತಾರೆ. ಕರ್ನಾಟಕದಲ್ಲಿ ಆಗ್ತಿದ್ದಲ್ಲಿ ಬಿ ಜೆ ಪಿಲಿ ಆಗ್ತಿರೋದೇನು? ಇದು ಒಂದು ಹಿಂದುತ್ವದ ಪರವಾಗಿರೋಂಥ ಪಕ್ಷ ಭಾರತೀಯ ಜನತಾ ಪಾರ್ಟಿ, ಎಲ್ಲ ಹಿಂದುತ್ವದ ನಾಯಕರನ್ನ ಪಕ್ಕಕ್ಕೆ ಸರಿಸ್ಬಿಟ್ಟಿದ್ದಾರೆ. ಅದು ಸಿ ಟಿ ರವಿನೋ, ಬಸವನಗೌಡ ಪಾಟೀಲ್ ಯತ್ನಾಳೋ, ಪ್ರತಾಪ್ ಸಿಂಹನೋ, ಅನಂತಕುಮಾರ್ ಹೆಗಡೆ, ಎಲ್ಲ ಹೆಸರು ಹೇಳ್ತಾರೆ, ಅವರೇನೆ ಪಕ್ಕಕ್ಕೆ ಸರಿಸ್ಬಿಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ ಯಾವುದೂ ಪ್ರಜಾಪ್ರಭುತ್ವ ವ್ಯವಸ್ಥೆ ನಡೀತಾ ಇಲ್ಲ. ಅವರೇ ಅಪ್ಪ ಮಕ್ಕಳು ಕೂತ್ಕೊಂಡು ಚರ್ಚೆ ಮಾಡ್ತಾರೆ, ಬೇಕಾದ್ರೆ ರೊಟ್ಟಿ ಸೀಟ್ ಕೊಡ್ತಾರೆ, ಬೇಡದ್ರೆ ಬಿಸಾಕ್ತಾರೆ. ನೋವಿದೆ ಎಲ್ರಿಗೂ, ಈ ರೀತಿ ಕಾರ್ಯಕರ್ತರು ನೋವು ಸ್ಪಂದಿಸ್ತಾ ಇದ್ದೀರಿ, ಹಿಂದುತ್ವದ ಪರ ಹೋರಾಟ ಮಾಡ್ತಿದ್ದೀರಿ, ವಂಶ ಅಪ್ಪ ಮಕ್ಕಳ ವಿರುದ್ಧ ಹೋರಾಟ ಮಾಡ್ತಿದ್ದೀರಿ, ನಿಜಕ್ಕೂ ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನೋಂಥ ಅಂಶ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ಕಡೆಯಿಂದ ಜನ ಬೆಂಬಲ ಕೊಡ್ತಿದ್ದಾರೆ. ನನ್ನ ಹತ್ರ ಯಾವ ರಾಧಾ ಮೋಹನ್ ಅಗರ್ವಾಲು ಬಂದಿಲ್ಲ, ಬಂದಿದ್ದರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಆ್ಯಕ್ಷನ್ ತಗೋತೀವಿ ಅಂತ ಯಾಕೆ ಹೇಳಬೇಕಿತ್ತು? ಒಂದು ಕಡೆ ಸಂಧಾನ, ಮತ್ತೊಂದು ಕಡೆ ಆ್ಯಕ್ಷನ್ನು, ಇದ್ಯಾವ ವ್ಯವಸ್ಥೆ? ನಾನು ನಿಲ್ಲ ಗ್ಯಾರಂಟಿ, ಬೇಗ ಆ್ಯಕ್ಷನ್ ತೊಗೊಳಪ್ಪ ಅಂತ ನಾನು ವಿಜೇಂದ್ರಿಗೆ ಹೇಳ್ತೀನಿ. ಏನಂತ ಮತ್ತೆ ರಾಜಮೋಹನ್ ಅಗ್ರವಾಲ್ ಯಾಕೆ ಬಂದರು ಅಂತ ಕೇಳ್ತೀರಿ? ನನಗೆ ಯಾರು ಅಗ್ರ ಮಾತುಕತೆಗೆ ಬರೋ ಅವಶ್ಯಕತೆ ಇಲ್ಲ, ಅವ್ರು ಆ್ಯಕ್ಷನ್ ತೊಗೊಳ್ಳಿ, ಅದು ಹೆಂಗೆ ಎದುರಿಸ್ಬೇಕು ಅಂತ ನನಗೆ ಗೊತ್ತು. ನನ್ನ ಚುನಾವಣೆ ಗೆಲ್ಸಿದ ಮೇಲೆ ಜನ ಉತ್ತರ ಕೊಡ್ತಾರೆ, ಏನೇನು ಕೊಟ್ಟಿಯಾನ ಈಶ್ವರಪ್ಪ ಅಂತ. ಇವನಿಗೆ ಉತ್ತರ ಕೊಡೋ ಅವಶ್ಯಕತೆ ನನಗಿಲ್ಲ.